ಜಯ ಹಿಂದ್ ನೋಡ್ರಿ ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರ ಅಲ್ಪಾಬೆಟ್ ಕೋಡಿಂಗ್ ಅಂತಂದು ಹೇಳ್ತೀವಿ ಸೊ ಏನಿದೆ ಏನಿದೆ ಅಲ್ಪಾಬೆಟ್ ಕೋಡಿಂಗ್ ಅಂದ್ರ ಇವಾಗ ನೋಡ್ರಿ ಸಿಂಪಲ್ ಜಸ್ಟ್ ಎಕ್ಸಾಂಪಲ್ ಒಂದ್ ಹೇಳ್ತೀನಿ ಎ ಬಿ ಸಿ ಅಂತಂದು ಕೊಟ್ಟಿರ್ತಾರ ಇದನ್ನ ನೆಕ್ಸ್ಟ್ ವರ್ಡ್ ಏನಪ್ಪಾ ಅಂತಂದು ಹೇಳಿದ್ರ ಬೇರೆ ಏನೋ ಬರ್ದಿರ್ತಾರೆ ಇ ಎಫ್ ಅಂತ ಹೇಳಿ ಬರ್ದಿರ್ತಾರೆ ಸೇಮ್ ಅದೇ ತರ ಇನ್ನೊಂದೇನ್ ಕೊಟ್ಟಿರ್ತಾರಪ್ಪ ಅಂತಂದ್ರೆ ಎಂ ಎನ್ ಓ ಅಂತ ಬರ್ದ್ಬಿಟ್ಟು ಇದನ್ನ ಏನಪ್ಪ ಅಂತಂದ್ರೆ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಇನ್ನೊಂದ್ ಏನೋ ಬರ್ದಿರ್ತಾರೆ ಎಕ್ಸ್ ವೈ ಜೆಡ್ ಅಂತಂದ್ ಹೇಳ್ಬಿಟ್ಟು ಸೊ ಈ ತರ ಕೊಟ್ಬಿಟ್ಟು ಆಮೇಲೆ ನಮ್ ಕ್ವಶನ್ ಅನ್ನ ಕೇಳಿರ್ತಾರ ಎ ಜೆಡ್ ಓ ಅನ್ನ ಹೆಂಗ್ ಬರಿಬಹುದು ಅಂತಂದ್ ಹೇಳ್ಬಿಟ್ಟು ಈ ತರ ಕ್ವಶನ್ಸ್ ಗಳನ್ನ ಅಲ್ಪಾಬೆಟ್ ಸೊ ಅಲ್ಫಾಬೆಟ್ಸ್ ಗಳನ್ನ ಇನ್ನೊಂದ್ ರೀತಿಯಾಗಿ ಬರಿತಾರ ಅದನ್ನ ನಾವು ಅಲ್ಪಾಬೇಟ್ ಕೋಡಿಂಗ್ ಅಂತಂದ ಹೇಳ್ತೀವಿ ಕಂಪಲ್ಸರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದರಿಂದ ಎರಡು ಕ್ವಶನ್ಸ್ಗಳು ಗಳು ಅಲ್ಫಾಬೆಟ್ ಕೋಡಿಂಗ್ ಮೇಲೆ ಆಮೇಲೆ ನಂಬರ್ ಕೋಡಿಂಗ್ ಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಲ್ಫಾನು ಮುರಿಕ್ ಅಂತ ಹೇಳಿಬಿಟ್ಟವು ಟೋಟಲ್ ಆಗಿ ಮೂರು ಟೈಪ್ಸ್ ಗಳು ಮೂರು ಟೈಪ್ಸ್ಗಳಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಎರಡಂತೂ ಕ್ವಶನ್ಸ್ ಗಳು ಕಂಪಲ್ಸರಿ ಸೊ ಒಂದು ನಂಬರ್ಸ್ಗಳ ಗಳ ಮೇಲೆ ಇರುತ್ತಾ ಇನ್ನೊಂದೇನಪ್ಪ ಅಂತ ಹೇಳಿ ಅಲ್ಫಾಬೆಟ್ಸ್ ಮೇಲೆ ಇರುತ್ತೆ ಇಲ್ಲ ಎರಡು ಕೂಡ್ ಇರುತ್ತೆ ಸೊ ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ನಾನು ಆಲ್ರೆಡಿ ಓಲ್ಡ್ ಕ್ವಶನ್ ಪೇಪರ್ಸ್ ಗಳನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದೀನಿ ನೀವೊಂದ್ಸರಿ ನೋಡ್ರಿ ನೋಡಿದ ನಂತರ ಅದು ಎಷ್ಟು ಟಫ್ ಆಗೈತೆ ಎಷ್ಟು ಈಸಿ ಐತೆ ಇವಾಗ ನಾನು ಏನ್ ಕ್ಲಾಸಸ್ ಗಳನ್ನ ಮಾಡ್ತಿದ್ದೀನಿ ಅದೆಲ್ಲಾನು ಯೂಸ್ ಆಗತ್ತ ಇಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತಾಗತ್ತೆ ಆಮೇಲೆ ಆನ್ಲೈನ್ ಟೆಸ್ಟ್ ಗಳು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಆರ್ ಪಿ ಎಫ್ ಎಕ್ಸಾಮ್ ಇಲ್ಲಿವರೆಗೂ ನಡೆದಿಲ್ಲ ನನ್ನ ಕ್ವಶನ್ ಪೇಪರ್ಸ್ ಗಳನ್ನ ಆಲ್ಮೋಸ್ಟ್ ಈಕ್ವಲ್ ಆಗಿ ತೆಗೆದಿದ್ದೀನಿ ಸೊ ಆನ್ಲೈನ್ ಟೆಸ್ಟ್ ಗಳನ್ನ ತಗೊಳ್ರಿ ಏಟ್ ಫೋರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಸೆವೆನ್ ಇದೇನಪ್ಪ ಅಂತಂದೇಳಿದ್ರೆ ನಂಬರ್ ಯಾರಿಗ ನಿಮ್ಗೆ ಆನ್ಲೈನ್ ಟೆಸ್ಟ್ ಬೇಕು ಅವ್ರಿಗೆ ಫ್ರೀ ಇಲ್ಲಪ್ಪ ಆನ್ಲೈನ್ ಟೆಸ್ಟ್ ಗಳೇನಪ್ಪ ಅಂತಂದ್ರೆ ಫ್ರೀ ಇಲ್ಲ ಟೋಟಲ್ ಆಗಿನಪ್ಪ ಅಂತ ಹೇಳಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಆಯ್ತು ತ್ರೀ ಹಂಡ್ರೆಡ್ ರುಪೀಸ್ ಟೋಟಲ್ ಟೆನ್ ಟೆಸ್ಟ್ ಗಳು ಯಾರಿಗೂ ಫ್ರೀ ಇಲ್ಲ ಆನ್ಲೈನ್ ಟೆಸ್ಟ್ ಗಳು ಕ್ಲಾಸಸ್ ಗಳು ಮಾತ್ರ ಫ್ರೀಯಾಗಿ ಕ್ಲಿಯರ್ ಎಲ್ರಿಗೂ ಯಾಕಂತ ಹೇಳಿದ್ರೆ ಅದನ್ನು ಫ್ರೀ ಆಗಿ ಕೊಡ್ತಂತ ಹೇಳಿದ್ರೆ ಯಾರು ಕರೆಕ್ಟ್ ಆಗಿ ಬ್ರ್ಯಾಂಗ್ ಇಲ್ಲ ಅದಕ್ಕೋಸ್ಕರ ನೋಡ್ರಿ ಆ ಮೇನ್ ಕ್ರಿಕ್ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ನಾವು ಯಾವ್ದೇ ಅಲ್ಪಾಬೇಟ್ಸ್ ಗಳನ್ನ ಬರ್ಕೊಂಡಂತ್ರಿ ಈಗ ಅಲ್ಪಾಬೇಟ್ಸ್ ಗಳನ್ನ ಬರ್ಕೊಂಡ್ವಿ ಅದನ್ನ ಕೋಡಿಂಗ್ ಕೆಳಗಡೆ ಬರ್ಕೊಂಡ್ವಿ ಫಸ್ಟ್ ಯಾವ ತರ ಚೆಕ್ ಮಾಡಬೇಕು ಈ ರೀತಿಯಾಗಿ ಡೈರೆಕ್ಟ್ ಟು ಡೈರೆಕ್ಟ್ ಚೆಕ್ ಮಾಡ್ಬೇಕು ಎಲ್ಲಾ ಅಲ್ಫಾಬೆಟ್ಸ್ ಗಳನ್ನ ಡೈರೆಕ್ಟ್ ಟು ಡೈರೆಕ್ಟ್ ಚೆಕ್ ಮಾಡ್ಬೇಕು ಇದ್ ಬರಲಿಲ್ಲ ನೆಕ್ಸ್ಟ್ ಚೆಕ್ ಮಾಡ್ಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ಎಂಡ್ ಟು ಎಂಡ್ ಸೊ ಈ ಎಂಡ್ ಇಂದ ಈ ಎಂಡ್ ವರೆಗೂ ಆಮೇಲೆ ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ಇದಕ್ಕೆ ಈ ರೀತಿಯಾಗಿ ಎಂಡ್ ಟು ಎಂಡ್ ಚೆಕ್ ಮಾಡಬೇಕು ಸೆಕೆಂಡ್ ಟ್ರಿಕ್ ಇದು ಬರ್ಲಿಲ್ಪಾ ಇವಾಗ ಏನಂತ ಹೇಳಿದ್ರ ಒಂದ್ ನಡುವೆ ಏನಪ್ಪಾ ಹೇಳಿದ್ರೆ ಅಲ್ಪಾಬೇಟ್ ಇರುತ್ತೆ ಈ ಕಡೆ ಏನಪ್ಪಾ ಮೂರು ಈ ಕಡೆ ಮೂರ್ ಇರ್ತಾವ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಚೆಕ್ ಮಾಡ್ಕೋಬೇಕು ಎಕ್ಸ್ ಮಾದರಿ ಸ್ಟಾರ್ ಮಾದರಿ ಏನಂತ ಹೇಳಿದ್ರೆ ಇವ್ ಏನಪ್ಪಾ ಅಂತ ಹೇಳಿದ್ರೆ ಮೂರ್ ಅಂತ ಹೇಳಿದ್ರೆ ಟ್ರಿಕ್ಸ್ ಗಳು ನಿಮ್ಗೆ ಯೂಸ್ ಆಗುತ್ತವೆ ನೆಕ್ಸ್ಟ್ ನಿಮಗೆ ಗೊತ್ತಾಗತ್ತೆ ಇವಾಗ ಎಸ್ ಇಲ್ಲಿ ಫಸ್ಟ್ ಕ್ವಶನ್ ನೋಡ್ರಿ ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ ಡಿಸ್ಕಶನ್ ಮಾಡೋಣ ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಕ್ಯಾಲಿಬರ್ ಅನ್ನ ಏನಂತ ಬರ್ದಾರ ಹೇಳಿದ್ರೆ ಇ ಸಿ ಎನ್ ಜಿ ಡಿ ಜಿ ಟಿ ಅಂತ ಬರ್ದಾರ ನೆಕ್ಸ್ಟ್ ನೋಡ್ರಿ ಇದನ್ನ ಏನಂತ ಬರ್ದಾರ ಈ ರೀತಿಯಾಗಿ ಬರ್ದಾರ ನೆಕ್ಸ್ಟ್ ಆಂಡ್ ಬರ್ನಿಂಗ್ ಅನ್ನ ಏನಂತ ಬರ್ತಾರ ಹೇಳಿದ್ರೆ ಈ ರೀತಿಯಾಗಿ ಬರ್ದಿದ್ದಾರೆ ಹಂಗಾದ್ರೆ ಆಪ್ಷನ್ ಅನ್ನ ಹೆಂಗ್ ಬರಿತೀವಿ ಅಂತಂದಿ ನಮ್ಗ ಕ್ವಶನ್ ಅನ್ನ ಕೇಳಿದ್ರೆ ಇಲ್ಲಿ ನಾವ್ ಏನ್ ಮಾಡ್ಕೋಬೇಕು ಸಿಂಪಲ್ ಆಗಿ ಫಸ್ಟ್ ಗೆ ಏನು ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ ಫಸ್ಟ್ ನೀವ್ ಏನ್ ಮಾಡ್ಕೋಬೇಕಂತ ಹೇಳಿದ್ರೆ ಯಾವ್ದೋ ಎಕ್ಸಾಮ್ ಆಗಲಿ ಅಲ್ಫಾಬೆಟ್ ಸಿರೀಸ್ ಮೇಲೆ ಅಥವಾ ಕೋಡಿಂಗ್ ಮೇಲೆ ಬಂತು ಅಂತ ಹೇಳಿದ್ರೆ ಎ ಬಿ ಸಿ ಡಿ ಅನ್ನ ಬರ್ಕೊಡ್ರಿ ಸೈಡ್ಗೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ ಫಸ್ಟ್ ಏನಂತ ಹೇಳಿದ್ರೆ ಇದನ್ನ ಈ ರೀತಿಯಾಗಿ ಬರ್ದಾರಲ್ಲ ಇದನ್ನ ಹೆಂಗ್ ಬರ್ಕೊಡ್ರಿ ಅಂತ ಹೇಳಿದ್ರೆ ಸಿ ಎಲ್ ಐ ಬಿ ಆರ್ ಅನ್ನ ಹೆಂಗ್ ಬರ್ದಿದಾರಪ್ಪ ಅಂತ ಹೇಳಿದ್ರ ಇ ಸಿ ಎನ್ ಜಿ ಡಿ ಜಿ ಟಿ ಅಂತ ಹೇಳಿ ಬರ್ದಿದಾರ ಕ್ಲಿಯರ್ ಎಲ್ರಿಗೂ ಸಿಂಪಲ್ ಆಗಿ ನಾವು ಚೆಕ್ ಮಾಡೋಣ ಇದನ್ನ ಒಂದನ್ನ ಮಾತ್ರ ಯಾವ ರೀತಿಯಾಗಿ ಕೋಡಿಂಗ್ ಅನ್ನ ಬರ್ದಿದಾನ ಅಂತಂದೇಳಿ ಫಸ್ಟ್ ನಾನು ಏನ್ ಹೇಳಿದೀನಿ ಡೈರೆಕ್ಟ್ ಟು ಡೈರೆಕ್ಟ್ ಚೆಕ್ ಮಾಡಬೇಕಂತ ಹೇಳಿ ಸಿ ಇದ್ದನ್ನ ಏನಂತ ಬರ್ದಾರ ಇ ಬರ್ದಾರ ಸಿ ಇದ್ದನ್ನ ಏನ್ ಬರ್ದಾರ ಇ ಅಂತ ಹೇಳಿ ಬರ್ದಾರ ಅಂದ್ರೆ ಒಂದ್ ಸ್ಟೆಪ್ ಎರಡು ಸ್ಟೆಪ್ ಮುಂದೆ ಹೋಗಿದಾನ ಅಂದ್ರ ಪ್ಲಸ್ ಟು ಹೇಳಿ ಬರಿದ್ರಿ ನೆಕ್ಸ್ಟ್ ಏನು ಎ ಅನ್ನ ಸಿ ಅಂತ ಬರ್ದಿದಾನ ಓಕೆ ನೆಕ್ಸ್ಟ್ ನೋಡ್ರಿ ಎ ಅನ್ನ ಸಿ ಅಂತ ಬರ್ದಾನ ಒನ್ ಟು ಇಲ್ಲಿ ಕೂಡ ಏನಂತ ಹೇಳಿದ್ರೆ ಎರಡು ಸ್ಟೆಪ್ ಅನ್ನ ಅಥವಾ ಎರಡು ಹೆಜ್ಜೆ ಅನ್ನ ಮುಂದೆ ಅಥವಾ ಎರಡು ಅಲ್ಫಾಬೆಟ್ಸ್ ಗಳನ್ನ ಮುಂದ್ ಬರೆದಿದ್ದಾನೆ ಕ್ಲಿಯರ್ ನೆಕ್ಸ್ಟ್ ನೋಡ್ರಿ ಎಲ್ ಇದ್ದಿದ್ದನ್ನ ಎನ್ ಬರ್ದಿದ್ದಾನ ಎಲ್ ಇದನಪ್ಪ ಅಂತ ಹೇಳಿದ್ರೆ ಎನ್ ಅಂತ ಬರ್ದಾನ ಒನ್ ಸ್ಟೆಪ್ ಟೂ ಸ್ಟೆಪ್ ಇಲ್ಲಿ ಕೂಡ ಏನಪ್ಪಾ ಹೇಳಿದ್ರೆ ಟೂ ಸ್ಟೆಪ್ ಅದಾವ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಐ ಇದ್ದ್ ಜಿ ಬರ್ದಿದಾನೆ ಐ ಎಲ್ ಐತಿ ಇಲ್ಲೈತಿ ಜಿ ಇಲ್ಲೈತೆ ನೋಡ್ರಿ ಐ ಇದ್ದಿದ್ದನ್ನ ಏನಂತ ಅಂತ ಹೇಳಿದ್ರೆ ಜಿ ಅಂತ ಹೇಳಿ ಬರ್ದಾನ ಒನ್ ಸ್ಟೆಪ್ ಟೂ ಸ್ಟೆಪ್ ಮೈನಸ್ ಟೂ ಸ್ಟೆಪ್ ಹಿಂದೆ ಬಂದಿದಾನ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಮೈನಸ್ ಟೂ ಸ್ಟೆಪ್ ಹಿಂದೆ ಬಂದಿದ್ದಾನೆ ಕ್ಲಿಯರ್ ಎಲ್ರಿಗೂ ಕರೆಕ್ಟ್ ಆಗಿ ಲಾಜಿಕ್ ನೋಡ್ಕೋಬೇಕು ನೆಕ್ಸ್ಟ್ ಬಿ ದಿಂದ ಡಿ ಬಿ ದಿಂದ ಏನಪ್ಪಾ ಅಂತಂದ್ರೆ ಡಿ ಒಂದು ಸ್ಟೆಪ್ ಟೂ ಸ್ಟೆಪ್ ಇಲ್ಲಿ ಏನಂತ ಹೇಳಿದ್ರೆ ಮತ್ತೆ ಟೂ ಸ್ಟೆಪ್ ಹೋಗಿದಾನ ಇ ದಿಂದ ಜಿ ಚೆಕ್ ಮಾಡ ಇ ದಿಂದ ಜಿ ಅಂದ್ರೆ ಸ್ಟೆಪ್ ಟೂ ಸ್ಟೆಪ್ ಮುಂದೆ ಏನಪ್ಪಾ ಅಂತಂದ್ರೆ ಮುಂದೆ ಹೋಗಿದಾನ ಪ್ಲಸ್ ಟೂ ಆಯ್ತು ಆರ್ ಇಂದ ಟಿ ನೋಡ್ರಿ ಆರ್ ಇಂದ ಟಿ ಒಂದ್ ಸ್ಟೆಪ್ ಟೂ ಸ್ಟೆಪ್ ಸೊ ಇಲ್ಲೇನಪ್ಪ ಅಂತಂದ್ರೆ ನಮ್ಗೊಂದು ಲಾಜಿಕ್ ಸಿಕ್ತು ಯಾವ ತರ ಮೊದಲಿನ ಮೂರು ಅಲ್ಫಾಬೆಟ್ಸ್ ಗಳನ್ನ ಪ್ಲಸ್ ಟು ಪ್ಲಸ್ ಟೂ ಮಾಡಿದನ ಮಿಡಲ್ ಇರೋದನ್ನ ಮೈನಸ್ ಟೂ ಮಾಡಿದಾನ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಮತ್ತೆ ಮೂರು ಲೆಟರ್ಸ್ ಗಳನ್ನ ಪ್ಲಸ್ ಟೂ ಪ್ಲಸ್ ಟೂ ಮಾಡಿದಾನ ನಮಗೊಂದು ಲಾಜಿಕ್ ಸಿಕ್ತು ನೆಕ್ಸ್ಟ್ ಇದನ್ನು ಕೂಡ ನೀವು ಚೆಕ್ ಮಾಡ್ರಿ ಇವಾಗ ನೀವು ಚೆಕ್ ಮಾಡ್ಬೇಕು ಇದನ್ನ ಚೆಕ್ ಮಾಡಿ ಸೇಮ್ ಲಾಜಿಕ್ ಬರುತ್ತೆ ಇಲ್ಲೋ ನೋಡ್ಕೋಬೇಕು ಸೇಮ್ ಲಾಜಿಕ್ ಬರುತ್ತ ಇಲ್ಲೋ ಅಂತ ಚೆಕ್ ಮಾಡಿ ನನಗೇನಪ್ಪಾ ಅಂತಂದ್ರೆ ಆನ್ಸರ್ ನಾಕ್ ಇಲ್ಲಿ ನೋಡ್ರಪ್ಪ ಅಹ್ ನಾನು ಇವಾಗ ಇದನ್ನೊಂದ್ ಹೇಳಿದೆ ಅದಾದ ನಂತರ ನೆಕ್ಸ್ಟ್ ನಾನು ಆನ್ಸರ್ ಹೇಳಕ್ ಹೋಗ್ನಿ ನೀವ್ ಇದನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದ್ ನಿಮ್ ಮಿಸ್ಟೇಕ್ ನೀವೇನಿ ಈಗೇನು ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಓಡಾಕತ್ತಿಲ್ಲ ಅಥವಾ ಮೇನ್ ಎಕ್ಸಾಮ್ ಬರೆಯಕತ್ತಿಲ್ಲ ಚೆಕ್ ಮಾಡ್ರಿ ಕರೆಕ್ಟ್ ಐತಿಲ್ಲ ಅಂತ ಚೆಕ್ ಮಾಡ್ರಿ ಅರ್ಥ ಮಾಡ್ಕೊಡ್ರಿ ಅದಾದ ನಂತರ ನೆಕ್ಸ್ಟ್ ಹೋಗಿ ಇಲ್ ನೋಡ್ರಿ ಬರ್ನಿಂಗ್ ಅನ್ನ ಚೆಕ್ ಮಾಡಿದಾಗ ಸೊ ಡಿ ಡಬ್ಲ್ಯೂ ಟಿ ಏನ್ ಐತಲ್ಲ ಸೇಮ್ ಹಂಗೆ ಬರುತ್ತೆ ಚೆಕ್ ಅದನ್ನ ಸೊ ಚೆಕ್ ಮಾಡಿ ಕರೆಕ್ಟ್ ಇತ್ತು ಅಂತಂದ್ ಹೇಳಿದ್ರೆ ನಮ್ ಲಾಜಿಕ್ ಏನಪ್ಪಾ ಅಂತಂದ್ರೆ ಸರಿ ಇರತ್ತ ಅವಾಗ ನಾವೇನ್ ಮಾಡ್ಬೇಕು ನಮ್ ಕ್ವಶನ್ ಕೇಳಿದನ ಆಪ್ಷನ್ ಅನ್ನ ಹೆಂಗ್ ಬರೀತಾನ ಅಂತಂದೇಳಿ ಎ ಯು ಸಿ ಟಿ ಐ ಓ ಎನ್ ಅಂದ್ರೆ ಈಗ ನಮ್ಗ್ ಪ್ರಾಪರ್ ಆಗಿ ಒಂದ್ ಲಾಜಿಕ್ ಸಿಕ್ತ ಹೇಳಿದ್ರೆ ನೆಕ್ಸ್ಟ್ ನಂಗೆ ಚೆಕ್ ಮಾಡೋದು ನೀಡಿಲ್ಲ ಯಾಕಂದ್ರೆ ಅದು ಹಂಗ ಇರುತ್ತಂತ ಹೇಳಿ ನಮಗ್ ಪ್ರಾಪರ್ ಆಗಿ ಸಿಗ್ಲಿಲ್ಲ ಲಾಜಿಕ್ ಅಂತ ಹೇಳಿದ್ರೆ ಚೆಕ್ ಮಾಡ್ಬೇಕಾಗತ್ತ ಒಂದ್ಸರಿ ಚೆಕ್ ಮಾಡ್ರಿ ಇಲ್ಲಿ ನೋಡ್ರಿ ಫಸ್ಟ್ ಮೂರನ್ನ ಒಂದ್ ಎರಡ್ ಮೂರನ್ನ ನಾನು ಏನ್ ಮಾಡ್ಬೇಕು ಪ್ಲಸ್ ಟೂ ಪ್ಲಸ್ ಟೂ ಪ್ಲಸ್ ಟೂ ಮಾಡ್ಬೇಕು ನೆಕ್ಸ್ಟ್ ಮಿಡಲ್ ಇರೋದನ್ನ ಮೈನಸ್ ಟೂ ಮಾಡ್ಬೇಕು ನೆಕ್ಸ್ಟ್ ಎಲ್ಲಾ ಮೂರನ್ನ ಏನಂತ ಹೇಳಿದ್ರೆ ಪ್ಲಸ್ ಟೂ ಮಾಡ್ಬೇಕು ನಂಗೆ ಆನ್ಸರ್ ಬರುತ್ತಾ ಇಲ್ಲೋ ಅಂತ ಚೆಕ್ ಮಾಡೋಣ ಎ ಅನ್ನ ಪ್ಲಸ್ ಟೂ ಮಾಡ್ನಂತ ಹೇಳಿದ್ರೆ ಒನ್ ಟೂ ನನಗೇನ್ ಬಂತು ಸಿ ಅಂತ ಬಂತು ನೆಕ್ಸ್ಟ್ ನೋಡ್ರಿ ಯು ಅನ್ನ ಪ್ಲಸ್ ಟು ಮಾಡ್ನಂತ ಹೇಳಿದ್ರೆ ಯು ಇಲ್ ಐತಿ ಪ್ಲಸ್ ಟು ಮಾಡ್ನಂದ್ರ ಒನ್ ಸ್ಟೆಪ್ ಟೂ ಸ್ಟೆಪ್ ಏನಂತ ನಮ್ಗೆ ಆನ್ಸರ್ ಏನ್ ಬಂತು ಡಬ್ಲ್ಯೂ ಅಂತ ಬಂತು ಓಕೆ ಡನ್ ಸಿ ಅನ್ನ ಪ್ಲಸ್ ಟೂ ಮಾಡಿದ್ರೆ ಸಿ ಅನ್ನ ಪ್ಲಸ್ ಟೂ ಮಾಡಿದ್ರೆ ಒನ್ ಟೂ ನನ್ಗೇನಪ್ಪ ಅಂತ ಹೇಳಿದ್ರೆ ಇ ಅಂತ ಬಂತು ಇಲ್ಲಿ ನೋಡ್ರಿ ನೀವು ಇಷ್ಟು ಅಂತ ಹೇಳಿದ್ರೆ ನಂಗೆ ಆಪ್ಷನ್ ಗೊತ್ತಾಯ್ತು ಫಸ್ಟ್ ಆಪ್ಷನ್ ಬರಂಗಿಲ್ಲ ಸಿ ವಿ ಅಂತ ಸೆಕೆಂಡ್ ಆಪ್ಷನ್ ಬರಂಗಿಲ್ಲ ನೆಕ್ಸ್ಟ್ ಥರ್ಡ್ ಆಪ್ಷನ್ ಬಿ ಡಬ್ಲ್ಯೂ ಐತೆ ನೆಕ್ಸ್ಟ್ ಒಂದೇ ಉಳಿತು ಫೋರ್ತ್ ಆಪ್ಷನ್ ಏನಪ್ಪಾ ಅಂತಂದ್ರೆ ನಮ್ಗೆ ಕರೆಕ್ಟ್ ಆಗತ್ತೆ ಬಟ್ ಆದ್ರೆ ನಾವು ಕಂಪ್ಲೀಟ್ ಆಗಿ ಬರೋಣ ನೋಡ್ರಿ ಸಿ ಡಬ್ಲ್ಯೂ ಇ ನೆಕ್ಸ್ಟ್ ಏನೈತಿ ಟಿ ಐತಿ ಟಿ ದಿಂದ ಏನ್ ಮಾಡ್ಬೇಕು ನಾನು ಮೈನಸ್ ಟೂ ಮಾಡ್ಬೇಕು ಒನ್ ಟು ಮೈನಸ್ ಒನ್ ಮೈನಸ್ ಟು ಎರಡು ಹೆಜ್ಜೆ ಹಿಂದ್ ಬನ್ನಿ ಅಂತ ಹೇಳಿದ್ರೆ ನಂಗೆ ಏನ್ ಬಂತು ಆರ್ ಅಂತಂದ್ ಬಂತು ನೆಕ್ಸ್ಟ್ ನೋಡ್ರಿ ಐ ಇಂದ ಟು ಸೊ ಒನ್ ಟೂ ಅಂತ ಹೇಳಿದ್ರೆ ನಂಗೆ ಏನಪ್ಪಾ ಅಂತಂದ್ರೆ ಕೆ ಬರುತ್ತ ಓ ಎಲ್ಲೈತಿ ಇಲ್ಲ ಐತ್ರಿ ಸೊ ಇದಕ್ ಪ್ಲಸ್ ಟೂ ಅಂತ ಹೇಳಿದ್ರೆ ಒಂದ್ ಹೆಜ್ಜೆ ಎರಡು ಹೆಜ್ಜೆ ನಮ್ಗೆ ಏನ್ ಬಂತು ಆನ್ಸರ್ ಕ್ಯೂ ಅಂತ ಬಂತು ನೆಕ್ಸ್ಟ್ ಎನ್ ಇಂದ ಟು ಹೇಳಿದ್ರೆ ಒನ್ ಟೂ ನಮ್ಗೆ ಏನಪ್ಪಾ ಅಂತಂದ್ರೆ ಪಿ ಬರುತ್ತೆ ನೋಡ್ರಿ ಸಿ ಡಬ್ಲ್ಯೂ ಇ ಆರ್ ಕೆ ಕ್ಯೂ ಪಿ ಅಂತ ಹೇಳಿ ನಮ್ದು ಆನ್ಸರ್ ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಕರೆಕ್ಟ್ ಆಗುತ್ತೆ ಸೊ ನಾವು ಈ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ ಕ್ಲಿಯರ್ ಎಲ್ರಿಗೂ ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಪೆಟ್ರೋಲ್ ಅಂತಂದೈತಾರ್ ಇದನ್ನ ಏನಂತ ಬರ್ದಿದ್ದಾರೆ ಅಂತಂದ್ರೆ ಪೆಟ್ರೋಲ್ ಸೊ ಇದನ್ನ ಏನಂತ ಬರ್ತಾರಪ್ಪ ಅಂತ ಹೇಳಿದ್ರೆ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಏನಂತ ಬರ್ದಿದಾರೆ ಈ ರೀತಿಯಾಗಿ ಬರ್ದಿದ್ದಾರೆ ಹೆಂಗ್ ಬರ್ದಿದಾರ ಡಿ ಎಸ್ ಕ್ಯೂ ಎನ್ ಕೆ ಹಿಂಗ ಬರ್ಕೋಬೇಕು ನಾನು ಏನ್ ಹೇಳತ್ತೇನಲ್ಲ ಹಿಂಗ ಬರ್ಕೊಂಡ ನಿಮ್ಗೆ ಅರ್ಥ ಆಗತ್ತೆ ಬೇರೆಯವ್ರು ಯಾರು ಹೇಳಿದಾರ ಅಂತ ಹೇಳಿ ಬರ್ಕೊಂಡ್ರಂತಂದ ಹೇಳಿದ್ರೆ ಅರ್ಥನ ಅರ್ಥನಾಗಂಗಿಲ್ಲ ಕ್ಲಿಯರ್ ಎಲ್ರಿಗೂ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎಂಜಿನ್ ಅನ್ನ ಏನಂತ ಬರ್ದಿದಾರ ಈ ರೀತಿಯಾಗಿ ಬರ್ದಿದಾರ ಎಂಜಿನ್ ಅನ್ನ ಏನಪ್ಪಾ ಹೇಳಿದ್ರೆ ಈ ರೀತಿ ಇದನ್ನ ನೀವು ಚೆಕ್ ಮಾಡಾಕ್ರಿ ಬರುತ್ತೋ ಇಲ್ಲೋ ಲಾಜಿಕ್ ಲಾಜಿಕ್ ಬರುತ್ತೋ ಇಲ್ಲೋ ಪ್ರತಿಯೊಂದು ಕ್ವಶನ್ ನೀವು ಆನ್ಸರ್ ಹೇಳ್ಬೇಕು ನನಗ್ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ನಾವು ಮಾಡಂಗಿಲ್ಲ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವೆಹಿಕಲ್ ಅನ್ನ ಹೆಂಗ್ ಬರೀತಾರ ಅಂತ ಕ್ವಶನ್ ಕೇಳಿದ್ರೆ ಕ್ಲಿಯರ್ ಎಲ್ರಿಗೂ ನಾವ್ ಏನ್ ಮಾಡ್ಬೇಕು ಮೊದಲ ಎ ಬಿ ಸಿ ಡಿ ಬರ್ಕೋಬೇಕು ಎಲ್ಲದ್ರಲ್ಲೂ ನಾನ್ ಬರ್ಕೊಳ್ಬೇಕಾಗತ್ತ ನೀವ್ ಏನ್ ಮಾಡ್ರಿ ಅಂತ ಹೇಳಿದ್ರಹ ಮೊದಲ ಒಂದು ಪೇಪರ್ ಅಲ್ಲಿ ಬರ್ದಿಟ್ಕೊಡ್ರಿ ಈಸಿ ಆಗಿರುತ್ತ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವಾಡ್ ಓಕೆ ಕ್ಲಿಯರ್ ಈಗ ನಾವು ಚೆಕ್ ಮಾಡೋಣ ಫಸ್ಟ್ ಏನ್ ಚೆಕ್ ಮಾಡ್ಬೇಕು ಡೈರೆಕ್ಟ್ ಆಗಿ ಈ ರೀತಿಯಾಗಿ ಚೆಕ್ ಮಾಡೋದು ಪಿ ದಿಂದ ಏನಪ್ಪಾ ಅಂತಂದ್ರೆ ಓ ಆಯ್ತಾ ಪಿ ಎಲ್ ಐತ್ ನಂದ ಇಲ್ಲೈತಿ ನೆಕ್ಸ್ಟ್ ಏನ್ ಬರ್ದಾರ ಅದ್ ಕೋಡಿಂಗ್ ಅಲ್ಲಿ ಓ ಅಂತ ಬರ್ದಾರ ಅಂದ್ರೆ ಒಂದ್ ಹೆಜ್ಜೆ ಹಿಂದ್ ಬಂದಿದಾನ ಮೈನಸ್ ಒನ್ ನೆಕ್ಸ್ಟ್ ನೋಡ್ರಿ ಇ ದಿಂದ ಡಿ ಇ ಎಲ್ಲ ಇಲ್ಲೈತಿ ಈ ದಿಂದ ಏನಪ್ಪಾ ಹೇಳಿ ಡಿ ಬಂದಿದಾನ ಅಂದ್ರೆ ಇಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಒಂದ್ ಹೆಜ್ಜೆ ಹಿಂದ್ ಬಂದಿದ್ದಾನ ಮೈನಸ್ ಒನ್ ನೆಕ್ಸ್ಟ್ ನೋಡ್ರಿ ಟಿ ದಿಂದ ಎಸ್ ಟಿ ದಿಂದ ಏನಪ್ಪಾ ಅಂತಂದ್ರೆ ಎಸ್ ಇಲ್ಲೂ ಕೂಡ ಒಂದ್ ಹೆಜ್ಜೆ ಹಿಂದೆ ಬಂದಿದಾನ ನೆಕ್ಸ್ಟ್ ಆರ್ ದಿಂದ ಕ್ಯೂ ಆರ್ ಇಲ್ಲೈತಿ ಕ್ಯೂ ಹಿಂಗ್ ಬರ್ದಾನ ಆರ್ ದಿಂದ ಕ್ಯೂ ಹೇಳಿದ್ರೆ ಇಲ್ಲೂ ಕೂಡ ಒಂದ್ ಹೆಜ್ಜೆ ಹಿಂದ್ ಬಂದಿದಾನ ಮೈನಸ್ ಒನ್ ನೆಕ್ಸ್ಟ್ ನೋಡ್ರಿ ಓ ಐತಿ ಓ ಅನ್ನ ಎನ್ ಬರೆದಿದಾರೆ ಓ ಇಲ್ಲೈತಿ ಎನ್ ಬರ್ದಿದಾನ ಅಂದ್ರೆ ಇಲ್ಲೂ ಕೂಡ ಮೈನಸ್ ಒನ್ ನೆಕ್ಸ್ಟ್ ಎಲ್ ದಿಂದ ಕೆ ಅಂದ್ರೆ ಇಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಒಂದ್ ಹೆಜ್ಜೆ ಬಂದ ನಮ್ಗೆ ಪ್ರಾಪರ್ ಆಗಿ ಒಂದು ಲಾಜಿಕ್ ಸಿಕ್ತು ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಒನ್ ಎಲ್ಲಾ ಕಡೆ ಏನಪ್ಪಾ ಅಂತಂದ್ರೆ ಮೈನಸ್ ಒನ್ ಅಂತಂದೇಳಿ ಮಾಡಿದಾನ ಕ್ಲಿಯರ್ ಎಲ್ರಿಗೂ ಒಂದ್ ಲಾಜಿಕ್ ಪ್ರಾಪರ್ ಆಗಿ ಸಿಕ್ತು ಇದನ್ನ ಚೆಕ್ ಮಾಡ್ರಿ ಎಂಜಿನ್ ಅನ್ನ ಈ ರೀತಿಯಾಗಿ ಬರದ್ರೆ ನಮ್ಗೆ ಇದು ಸೇಮ್ ಲಾಜಿಕ್ ಬರುತ್ತೋ ಇಲ್ಲೋ ಅಂತ ಚೆಕ್ ಮಾಡಿ ಕ್ಲಿಯರ್ ನೋಡ್ರಿ ಎಂಜಿನ್ ಅನ್ನ ಅಂತ ಹೇಳಿ ಇಲ್ಲಿ ಬರ್ಕೊಡ್ರಿ ಕೆಳಗಡೆ ಇನ್ ಕೋಡ್ ನ ಬರ್ಕೊಡ್ರಿ ಕರೆಕ್ಟ್ ಆಗಿ ಮೈನಸ್ ಒನ್ ಬರುತ್ತ ಲಾಜಿಕ್ ಇಲ್ಲ ಅಂತ ಚೆಕ್ ಮಾಡ್ರಿ ನಂಗೆ ಬರುತ್ತೋ ಇಲ್ಲ ಅಂತ ಹೇಳಿ ಎಸ್ ಬಂತು ಹೇಳಿದ್ರೆ ಪ್ರಾಪರ್ ಲಾಜಿಕ್ ಬಂತು ಅಂತ ಹೇಳಿದ್ರ ನಾವು ವೆಹಿಕಲ್ ಅನ್ನ ಹೆಂಗ್ ಬರಿತೀವಿ ವೆಹಿಕಲ್ ಅನ್ನ ಯಾವ ರೀತಿಯಾಗಿ ಬರಿತೀವಿ ಸೊ ಏನ್ ಮಾಡ್ಬೇಕು ನೀವು ಎಲ್ಲದಕ್ಕೂ ಏನಂತ ಹೇಳಿದ್ರೆ ಮೈನಸ್ ಒನ್ 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 ಮಾಡ್ಬೇಕು ನಾನು ಇದೊಂದು ಹೇಳಿ ಕೊಡ್ತೀನಿ ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಎಲ್ಲ ನಾನು ಹೋಮ್ ವರ್ಕ್ ತರ ಕೊಡ್ತೀನಿ ಎಲ್ಲಾನು ಮಾಡ್ ಅಂತ ನಿಮ್ಗೆ ಇನ್ನು ಈಸಿ ಆಗತ್ತೆ ಆಮೇಲೆ ನೆಕ್ಸ್ಟ್ ಸರ್ ನಮ್ಗೆ ಇನ್ನು ಜಾಸ್ತಿ ನಾವು ಓದಬೇಕು ನೋಡ್ಬೇಕು ಅಂತಂದ್ರೆ ಇನ್ನು ಹಲವಾರು ವಿಡಿಯೋಸ್ ಆ ವಿಡಿಯೋಗಳ ಲಿಂಕ್ ಗಳನ್ನ ನಾನು ನಿಮ್ಗೆ ಹಾಕಿರ್ತೀನಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಇಲ್ಲ ಅಂತಂದ್ರೆ ಅಪ್ಲೋಡ್ ಮಾಡಿರ್ತೀನಿ ಬೆಟರ್ ಏನಪ್ಪಾ ಅಂತಂದ್ರೆ ಅಪ್ಲೋಡ್ ಮಾಡಿರ್ತೀನಿ ವಿಡಿಯೋಸ್ ಸೊ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಸೊ ಅವುಗಳನ್ನ ನೋಡ್ಬಿಟ್ಟು ಏನಂತಂದ್ರೆ ಸ್ಟಡಿ ಮಾಡ್ರ ಆಲ್ರೆಡಿ ನೀವು ನೋಡಿದ್ರು ಕೂಡ ಇನ್ನೊಂದ್ಸರಿ ನೋಡ್ಬೇಕು ಕ್ಲಿಯರ್ ಎಲ್ರಿಗೂ ಅಂದ್ರ ನಿಮ್ಗ್ ಜಾಸ್ತಿ ಅರ್ಥ ಆಗತ್ತ ನೋಡ್ರಿ ವಿ ಅನ್ನ ಮೈನಸ್ ಒನ್ ಮಾಡ್ಕೊಂಡ್ರೆ ಏನಂತ ಅಂತ ಬರುತ್ತ ನೋಡ್ರಿ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬಿಡೋಣ ಕ್ಲೀನ್ ಮಾಡಕ್ ಹೋದ್ರೆ ಎಲ್ಲಾನು ಹೋಯ್ತಲ್ರು ಎಸ್ ಇಲ್ಲಿ ನೋಡ್ರಿ ವಿ ಅನ್ನ ಮೈನಸ್ ಒನ್ ಬರಿದಾರ ಸೊ ಮೈನಸ್ ಒನ್ ಅಂತ ಹೇಳಿದ್ರೆ ಏನಾಗತ್ತ ಯು ಅಂತ ಹೇಳ ಕ್ಲಿಯರ್ ಸೊ ಅದಾದ ನಂತರ ಇ ಎನ್ ಅಂತಂದೈತಿ ಇ ಎಲ್ಲೈತಿ ಐತಿ ಇಲ್ಲೈತಿ ಸೊ ಇದನ್ನ ಮೈನಸ್ ಒನ್ ಮಾಡಿದ್ರೆ ಏನ್ ಬರುತ್ತ ಡಿ ಬರುತ್ತ ಯು ಡಿ ಅಂತಂದೇಳಿ ನೋಡ್ರಿ ಯು ಡಿ ಹೇಳಿ ನಂಗೆ ಪ್ರಾಪರ್ ಆಗಿ ಬಂತು ಇಲ್ಲಿ ನೋಡ್ರಿ ಆಪ್ಷನ್ ಫೋರ್ ಏನೈತಿ ನೋಡ್ರಿ ಡಬ್ಲ್ಯೂ ಡಿ ಅಂತಂದೈತಿ ಆಪ್ಷನ್ ತ್ರೀ ಡಬ್ಲ್ಯೂ ಎಫ್ ಅಂತಂದೈತಿ ಸೊ ಇವೆರಡು ಆಪ್ಷನ್ಸ್ ಗಳು ಕ್ಯಾನ್ಸಲ್ ಇರೋದು ಎರಡು ಇಲ್ಲಿ ನೆಕ್ಸ್ಟ್ ನೋಡ್ರಿ ಎಚ್ ಇದ್ದಿದ್ದು ಏನ್ ಬರ್ತಾರಪ್ಪ ಅಂತ ಹೇಳಿದ್ರೆ ಮೈನಸ್ ಒನ್ ಮಾಡಿ ಬರದ್ರೆ ಏನ್ ಬರುತ್ತ ಜಿ ಅಂತಂದೇಳಿ ಬರುತ್ತೆ ಯು ಡಿ ಜಿ ಅಂತಂದ ಹೇಳಿ ಬರ್ಬೇಕು ಇವಾಗ ಯು ಡಿ ಎಚ್ ಅಂತಂದೈತಿ ಸೆಕೆಂಡ್ ಆಪ್ಷನ್ ಆಗಂಗಿಲ್ಲ ಅಂದ್ರ ಫಸ್ಟ್ ಆಪ್ಷನ್ ನಮ್ಗೆ ಏನಪ್ಪಾ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಾಯ್ತು ನಾವು ಚೆಕ್ ಮಾಡೋಣ ಕಂಪ್ಲೀಟ್ ಆಗಿ ಐತೋ ಇಲ್ಲೋ ಕರೆಕ್ಟ್ ಐತಿಲ್ಲೋ ಅಂತ ಹೇಳಿ ಐ ಇದನ್ನ ಏನ್ ಬರ್ತಾರಪ್ಪ ಅಂತಂದೇಳಿದ್ರ ನೋಡ್ರಿ ಒನ್ ಮೈನಸ್ ಒನ್ ಮಾಡಿದ್ರೆ ಏನ್ ಬರುತ್ತೆ ಎಚ್ ಅಂತಂದರುತ್ತೆ ಎಚ್ ಅಂತಂದಾಯ್ತು ನೆಕ್ಸ್ಟ್ ಸಿ ಅನ್ನ ಮೈನಸ್ ಒನ್ ಮಾಡಿದ್ರೆ ಏನ್ ಬರುತ್ತೆ ಬಿ ಬರುತ್ತೆ ಆಮೇಲೆ ಎಲ್ ಅನ್ನ ಮೈನಸ್ ಒನ್ ಮಾಡಿದ್ರೆ ಏನ್ ಬರುತ್ತೆ ಕೆ ಹೇಳಿ ಬರತ್ತ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇ ಅನ್ನ ಇ ಅನ್ನ ಮತ್ತೆ ಮೈನಸ್ ಒನ್ ಮಾಡಿದ್ರೆ ಏನಪ್ಪಾ ಅಂತಂದ್ರೆ ಡಿ ಅಂತಂದ ನಾವು ಮಾಡಿರೋ ಆನ್ಸರ್ ಕೊಟ್ಟಿರೋ ಆಪ್ಷನ್ ಕರೆಕ್ಟ್ ಐತಿಲ್ವಾ ಅಂತ ಚೆಕ್ ಮಾಡ್ರಿ ಎಸ್ ಕರೆಕ್ಟ್ ಐತೆ ಸೊ ಇದೇನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒನ್ ಏನಪ್ಪಾ ಅಂತಂದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆಪ್ಷನ್ ಆಗುತ್ತೆ ಕ್ಲಿಯರ್ ಎಲ್ರಿಗೂ ಎಸ್ ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಅನ್ನ ಮಾಡೋಣ ಎಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ಸೊ ಇಲ್ಲಿ ಏನ್ ಮಾಡಿದಾನಪ್ಪ ಅಂತಂದ್ರೆ ಒಂದು ನಿರ್ದಿಷ್ಟ ಕೋಡ್ ಭಾಷೆ ಒಳಗಡೆ ಸೈಟ್ ಅನ್ನ ಏನಂತ ಬರ್ದೇನಪ್ಪ ಅಂತ ಹೇಳಿದ್ರೆ ಡಬ್ಲ್ಯೂ ಎಕ್ಸ್ ಎಂ ಐ ಅಂತ ಹೇಳಿ ಹೇಳಬಾರ್ದು ಡಬ್ಲ್ಯೂ ಎಕ್ಸ್ ಎಂ ಐ ಇಲ್ಲಿ ನೋಡಿ ನಾವು ಸೈಡ್ ಬರ್ಕೊಂಡು ಎಸ್ ಐ ಟಿ ಇ ಅನ್ನ ಏನಂತ ಬರ್ದೇನ ಬರ್ದ್ರೆ ಡಬ್ಲ್ಯೂ ಎಂ ಎಕ್ಸ್ ಐ ಹೇಳಿ ಬರ್ತಾನೆ ಕ್ಲಿಯರ್ ಎಲ್ರಿಗೂ ಇದನ್ನ ಈ ರೀತಿಯಾಗಿ ಬರ್ದ ಅಂಡ್ ಮತ್ತು ಮೇಕನ್ನು ಈ ತರ ಬರೆದ್ರೆ ಎಂ ಎ ಕೆಇ ಮೇಕ್ ಅನ್ನ ಕ್ಯೂ ಇ ಓ ಐ ಹೇಳಿ ಬರೆದ್ರೆ ನಾವ್ ಏನ್ ಮಾಡ್ಬೇಕು ಇ ಆರ್ ಎಂ ಅನ್ನ ಯಾವ ರೀತಿಯಾಗಿ ಬರೀತೀವಿ ಅಂತ ಕ್ವಶನ್ ಅನ್ನ ಕೇಳಿದಾನ ಕ್ಲಿಯರ್ ನಾವು ಮಾಡೋಣ ಸೊ ಅದಕ್ಕಿಂತ ಮುಂಚೆ ಏನ್ ಬೇಕು ನಮಗೆ ಎ ಬಿ ಸಿ ಡಿ ಬೇಕು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಟೋಟಲ್ ಆಗಿ ನಾನು ಬರ್ಕೊಂಡೆ ಇವಾಗ ಈಗ ನನಗೇನಪ್ಪಾ ಅಂತ ಹೇಳಿದ್ರೆ ಎಸ್ ಅನ್ನ ನನ್ಗೆ ಫಸ್ಟ್ ಏನೈತಿ ಕಂಡೀಷನ್ ನಾನ್ ಡೈರೆಕ್ಟ್ ಆಗಿ ಚೆಕ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಎಂಡ್ ಟು ಎಂಡ್ ಚೆಕ್ ಮಾಡಬೇಕು ಇಲ್ಲ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಚೆಕ್ ಮಾಡ್ಬೇಕು ಈ ರೀತಿಯಾಗಿ ಚೆಕ್ ಮಾಡೋದು ಈಗ ಮೂರೇನಪ್ಪ ಏನಪ್ಪಾ ಅಂತ ಹೇಳಿದ್ರೆ ನನಗ್ ಫಸ್ಟ್ ನಾವು ಈ ತರ ಚೆಕ್ ಮಾಡೋದು ಕ್ಲಿಯರ್ ಎಸ್ ಇಂದ ಡಬ್ಲ್ಯೂ ಸೊ ನಾನು ಸ್ಕೆಚ್ ಬ್ಯಾರೆ ತೊಗೋತೀನಿ ನೋಡ್ರಿ ಎಸ್ ಇಂದ ಡಬ್ಲು ಎಸ್ ಸರ್ ಇಲ್ಲಿ ಐತಿ ಎಸ್ ಅನ್ನ ಏನಂತ ಬರ್ತಾರ ಅಂತಂದು ಹೇಳಿದ್ರೆ ಡಬ್ಲ್ಯೂ ಆಗಿ ಬರ್ತಾರ ಒಂದು ಎರಡು ಮೂರು ನಾಲ್ಕು ಅಂದ್ರೆ ಸರ್ ನಾಲ್ಕು ಸ್ಟೆಪ್ ಮುಂದೆ ಹೋಗಿದಾನಾ ಓಕೆ ಪ್ಲಸ್ ನಾಲ್ಕು ಬರ್ದೆ ನೆಕ್ಸ್ಟ್ ನೋಡ್ರಿ ಐ ಅನ್ನ ಏನಂತ ಹೇಳಿದ್ರೆ ಎಂ ಅಂತ ಬರ್ತಾರ ಐ ಎಲ್ಲೈತಿ ಇಲ್ಲೈತಿ ಇದನ್ನ ಎಂ ಅಂತ ಬರ್ತಾರೆ ಒನ್ ಟೂ ತ್ರೀ ಫೋರ್ ಪ್ಲಸ್ ಫೋರ್ ಆಯ್ತು ಕ್ಲಿಯರ್ ಎಲ್ರಿಗೂ ನೆಕ್ಸ್ಟ್ ಟಿ ದಿಂದ ಎಕ್ಸ್ ಟಿ ಇಲ್ಲೈತಿ ಇದನ್ನ ಏನಂತ ಅಂದ್ರೆ ಎಕ್ಸ್ ಅಂತ ಬರ್ತಾರೆ ಒನ್ ಟೂ ತ್ರೀ ಫೋರ್ ಸರ್ ನಾಲ್ಕು ಹೆಜ್ಜೆ ಮುಂದ್ ಹೋದೆ ಪ್ಲಸ್ ಫೋರ್ ಆಯ್ತು ನೆಕ್ಸ್ಟ್ ನೋಡ್ರಿ ಇ ದಿಂದ ಐ ಸೊ ಇಲ್ಲಿ ಇ ಐತೆ ಏನಂತ ಬರ್ದಾರ ಐ ಅಂತ ಬರ್ತಾರ ಒನ್ ಟೂ ತ್ರೀ ಫೋರ್ ಅಂದ್ರೆ ಇಲ್ಲೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಪ್ಲಸ್ ಫೋರ್ ಆಗತ್ತ ಸೊ ಕ್ಲಿಯರ್ ಎಲ್ರಿ ನೋಡ್ರಿ ಸಿಂಪಲ್ ಆಗಿ ನೋಡ್ರಿ ಎಮ್ ದಿಂದ ಕ್ಯೂ ಅಂತ ನೋಡ್ರಿ ನೆಕ್ಸ್ಟ್ ಇದು ಕ್ಲಿಯರ್ ಆಗಿ ಎಮ್ ದಿಂದ ಕ್ಯೂ ಅಂದ್ರೆ ಒನ್ ಟೂ ತ್ರೀ ಫೋರ್ ಸರ್ ಪ್ಲಸ್ ಫೋರ್ ಮಾಡಿದಾನ ದಿಂದ ಇ ನೋಡ್ರಿ ಒನ್ ಟೂ ತ್ರೀ ಫೋರ್ ಪ್ಲಸ್ ಫೋರ್ ಕೆ ದಿಂದ ಓ ನೋಡ್ರಿ ಕೆ ಇಲ್ ಐತಿ ಒನ್ ಟೂ ತ್ರೀ ಫೋರ್ ಓ ಬಂತು ದಿಂದ ಐ ಅಂತ ಹೇಳಿದ್ರೆ ಪ್ಲಸ್ ಫೋರ್ ಬಂದೇ ಬರುತ್ತೆ ಹಂಗಾದ್ರೆ ನಾವು ಇದನ್ನ ಬರ್ಕೊಂಡ್ರೆ ಯಾವ ರೀತಿಯಾಗಿ ಬರುತ್ತೆ ನೋಡ್ರಿ ಚೆಕ್ ಮಾಡ್ರಿ ಟಿ ದಿಂದ ಫೋರ್ ಬರ್ಕೊಂಡ್ರೆ ಟಿ ಇಲ್ಲೈತಿ ಸೊ ಫೋರ್ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ನನಗೇನ್ ಬಂತು ಎಕ್ಸ್ ಅಂತ ಹೇಳಿ ಬಂತು ಇಲ್ಲಿ ಕ್ಲಿಯರ್ ಆಗಿ ನೋಡ್ರಿ ಸೊ ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರ್ ಆಗಂಗಿಲ್ಲ ಯಾಕಂದ್ರೆ ಡಬ್ಲ್ಯೂ ಐತೆ ಕ್ಲಿಯರ್ ಎಲ್ರಿಗೂ ಸೊ ನಾವ್ ಈಸಿಯಾಗಿ ಮಾಡ್ಕೊತ ಹೋಗಬಹುದಷ್ಟೇ ಎಲಿಮಿನೇಷನ್ ಈಸಿಯಾಗಿ ನಮ್ಗ್ ಆನ್ಸರ್ಸ್ ಗಳು ಗೊತ್ತಾಗ್ತಾವೆ ನೆಕ್ಸ್ಟ್ ಇ ಐತೆ ಇ ಅನ್ನ ನಾಲ್ಕು ಮುಂದ್ ನಾಲ್ಕು ಹೆಜ್ಜೆ ಮುಂದೋದ್ರ ಒಂದು ಎರಡು ಮೂರು ನಾಲ್ಕು ನನಗೇನ್ ಬಂತು ಐ ಅಂತಂದೇಬಂತು ಎಕ್ಸ್ ಐ ಇಲ್ಲಿ ನೋಡ್ರಿ ಎಕ್ಸ್ ಐ ಅಂತ ಹೇಳಿ ಸೆಕೆಂಡ್ ಆಪ್ಷನ್ ಐತೆ ಫಸ್ಟ್ ಆಪ್ಷನ್ ಎಕ್ಸ್ ಐಚ್ ಅಂತಂದೈತೆ ನನ್ಗಂದ್ರ ಸೆಕೆಂಡ್ ಆಪ್ಷನ್ ಕ್ಲಿಯರ್ ಆಯ್ತು ಪ್ರಾಪರ್ ಆಗಿ ಬರುತ್ತಿಲ್ ನೋಡೋಣ ನೆಕ್ಸ್ಟ್ ಆರ್ ಐತೆ ಒಂದು ಎರಡು ಮೂರು ನಾಲ್ಕು ಅಂದ್ರೆ ನನಗ್ ವಿ ಬರುತ್ತಾ ಎಮ್ ದಿಂದ ನಾಲ್ಕು ಅಂತಂದೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಕ್ಯೂ ಹೇಳಿ ಬರುತ್ತೆ ನೋಡ್ರಿ ಎಕ್ಸ್ ಐ ವಿ ಕ್ಯೂ ಹೇಳಿ ನಂದು ಆನ್ಸರ್ ಬಂತು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗೈತೆ ಆಪ್ಷನ್ ಟೂ ಏನಪ್ಪಾ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಕ್ಲಿಯರ್ ಅಲ್ರಿಗೂ ಎಸ್ ಅದೇ ತರ ನೋಡ್ರಿ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ಏನೈತೆ ಎಸ್ ಇಲ್ಲಿ ನೋಡ್ರಿ ಇಲ್ಲೇನ್ ಮಾಡಿದನಪ್ಪಾ ಅಂತಂದ್ರ ಒಂದು ನಿರ್ದಿಷ್ಟ ಕೋಡ್ ಅಲ್ಲಿ ಬ್ಲಸ್ಸಿಂಗ್ ಅನ್ನ ಏನಂತ ಬರ್ದನಂದ್ರ ಈ ರೀತಿಯಾಗಿ ಬರ್ದಿದಾನ ನೋಡ್ರಿ ಬ್ಲಸ್ಸಿಂಗ್ ಅನ್ನ ಬಿ ಎಲ್ ಇ ಎಸ್ ಎಸ್ ಐ ಎನ್ ಜಿ ಬ್ಲಸ್ಸಿಂಗ್ ಅನ್ನ ಏನಂತ ಬರ್ದನಪ್ಪ ಹೇಳಿದ್ರ ಸೊ ಇಲ್ಲಿ ನೋಡ್ರಿ ಇ ಎಲ್ ಜೆ ಕ್ಯೂ ಕ್ಯೂ ಎಫ್ ಜೆ ಝಡ್ ಅಂತ ಹೇಳಿ ಈ ರೀತಿಯಾಗಿ ಬರ್ದಿದಾನ ಸೊ ಇಲ್ಲಿ ನೋಡ್ರಿ ಅದಾದ ನಂತರ ಓವರ್ ನೈಟ್ ಅನ್ನ ಈ ರೀತಿಯಾಗ ಬರ್ದನ ಹಂಗಾದ್ರೆ ನೆಕ್ಸ್ಟ್ ಹ್ಯಾಂಪರ್ ಅನ್ನ ಯಾವ ರೀತಿಯಾಗ ಬರೀತಾನ ಅಂತ ಕ್ವಶನ್ ಕೇಳಿದಾನ ಸೊ ಇಲ್ಲಿ ನಾ ನಿಮ್ಗೇನಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ ಹೋಮ್ ವರ್ಕ್ ಕೊಡ್ತೀನಿ ಬಟ್ ಆದ್ರೆ ನಾನು ಇಲ್ಲಿ ಲಾಜಿಕ್ ಹೇಳ್ತೀನಿ ಯಾವ ತರ ಮಾಡಿದಾನ ಅಂತ ಹೇಳಿ ಇಲ್ಲಿ ನೋಡ್ರಿ ಬಿ ಅಂತಂದ ಅಂತಂದೇಳಿದ್ರೆ ಇಲ್ಲಿ ಲಾಸ್ಟ್ ತಗೊಂಡಿದಾನ ಬಿ ಅಂತಂದ ಅಂತಂದ್ರ ಮೈನಸ್ ಟೂ ಮಾಡದೇನಪ್ಪ ಅಂತಂದ್ರೆ ರಿಸಲ್ಟ್ ಬಂದೈತಿ ಆಮೇಲೆ ಇದನ್ನ ನೋಡ್ರಿ ಇದನ್ನ ಲಾಸ್ಟ್ ಟೂ ಮಾಡಿದಾಗ ಏನಪ್ಪಾ ಅಂತಂದೇಳಿದ್ರ ಮೈನಸ್ ಟೂ ಮಾಡಿದಾಗ ಇಲ್ಲಿ ಕ್ರಾಸ್ ಆಗಿ ಈಗ ಡೈರೆಕ್ಟ್ ಆಗಿ ಬರಂಗಿಲ್ಲ ನಮ್ಗ ಆನ್ಸರ್ ಕ್ರಾಸ್ ಆಗಿ ಬರುತ್ತೆ ಸೇಮ್ ಅದೇ ತರ ಈ ಎಲ್ ಅನ್ನ ಏನಪ್ಪಾ ಅಂತಂದ್ರೆ ಕ್ರಾಸ್ ಆಗಿ ಇದು ಮಾಡಿದ್ರ ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ಜೆ ಬರುತ್ತೆ ಮೈನಸ್ ಟೂ ಮಾಡಿದ್ರ ಸೇಮ್ ಅದೇ ತರ ಎನ್ ಅನ್ನ ಮಾಡಿದ್ರ ಏನಪ್ಪಾ ಅಂತಂದ ಹೇಳಿದ್ರ ಮೈನಸ್ ಟೂ ಮಾಡಿದ್ರೆ ಎಲ್ ಅಂತಂದೇಳಿ ಹೇಳಿ ಅದಾದ ನಂತರ ಈ ಮಿಡಲ್ ಇದಾವ್ ನೋಡ್ರಿ ಈ ಮಿಡಲ್ ನಾಲ್ಕು ಅಕ್ಷರಗಳನ್ನ ಸೈಡ್ ಬರ್ಕೊಳ್ಳೋಣ ಇ ಎಸ್ ಎಸ್ ಐ ಹೇಳಿ ಯಾಕಂದ್ರೆ ನಮ್ಗ್ ಗೊತ್ತಾಗಂಗಿಲ್ಲ ಸೊ ಕನ್ಫ್ಯೂಸ್ ಆಗ್ಬಹುದು ಅದಕ್ಕೋಸ್ಕರ ನಾನ್ ಇಲ್ಲಿ ಬರ್ಕೊತೀನಿ ಜೆ ಕ್ಯೂ ಕ್ಯೂ ಎಫ್ ಅಂತಂದೈತೆ ಇಲ್ ಕೂಡ ಏನಪ್ಪಾ ಅಂತಂದ್ರೆ ಈ ತರ ಸೇಮ್ ಹಂಗೆ ಅಲ್ಲಿ ಕ್ರಾಸ್ ಮಾಡಕ್ ಬರಂಗಿಲ್ಲ ಅಂತಂದೇಳಿ ಈ ದಿಂದ ಎಫ್ ಅಂತ ತಗೊಂಡಿದಾನ ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಪ್ಲಸ್ ಒನ್ ಆಗೈತೆ ಐದಿಂದ ಜೆ ತಗೊಂಡಿದಾನ ಪ್ಲಸ್ ಒನ್ ಆಗೈತೆ ಅದಾದ ನಂತರ ಇಲ್ಲೂ ಕೂಡ ಸೇಮ್ ಹಂಗೆ ಮಿಡಲ್ ಏನಪ್ಪಾ ಅಂತಂದ್ರೆ ಮೈನಸ್ ಟು ಮೈನಸ್ ಟೂ ಮಾಡಿದಾನ ಪ್ರಾಪರ್ ಆಗಿ ಬಂದೈತೆ ಸೇಮ್ ಅದೇ ರೀತಿ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟಿದ್ದು ಸೊ ಅವಾಗ ನಮ್ಗೆ ಏನಂತ ಹೇಳಿದ್ರೆ ಮಿಡಲ್ ನಾಲ್ಕ್ ತಗೊಂಡ್ವಿ ಕ್ಲಿಯರ್ ಎಲ್ರಿಗೂ ಸೇಮ್ ಅದೇ ತರ ಇದನ್ನು ಕೂಡ ಚೆಕ್ ಮಾಡ್ರಿ ಸೇಮ್ ಲಾಜಿಕ್ ಬರುತ್ತೆ ಈ ರೀತಿಯಾಗೆ ಬರುತ್ತೆ ಮೊದಲ್ ಮೈನಸ್ ಎರಡ್ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಕ್ರಾಸ್ ಮಾಡಿದಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕ್ರಾಸ್ ಮಾಡ್ದಾಗ ಪ್ಲಸ್ ಒನ್ ಮಾಡ್ಕೊಬೇಕು ಆಮೇಲೆ ಮಿಡಲ್ ಏನಪ್ಪಾ ಅಂತಂದ್ರೆ ಮೈನಸ್ ಟೂ ಮಾಡ್ಕೊಬೇಕು ಕ್ರಾಸ್ ಸೇಮ್ ಅದೇ ತರ ನೋಡ್ರಿ ಇಲ್ ಕೂಡ ಏನಪ್ಪಾ ಅಂತಂದ್ರೆ ಮಿಡಲ್ ಇರೋ ನಾಲ್ಕು ಅಕ್ಷರಗಳನ್ನ ತೊಗೊಳ ಆಮೇಲೆ ಲಾಸ್ಟ್ದ್ ಎರಡ್ ಅಂತಂದ್ ಇದ್ದೇ ಇರತ್ತೆ ಲಾಸ್ಟ್ ಎರಡನ್ನ ಮೈನಸ್ ಮಾಡ್ಕೊಂಡಾಗ ನಮ್ಗೆ ಏನ್ ಬರುತ್ತೆ ನೋಡ್ರಿ ಸೊ ಎಚ್ ಅನ್ನ ಮೈನಸ್ ಟೂ ಮಾಡ್ಕೊಂಡಾಗ ನೋಡ್ರಿ ಎ ಬಿ ಸಿ ಡಿ ಅನ್ನ ಬರ್ಕೊಡ್ರಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಸೊ ಎಚ್ ಅನ್ನ ಮೈನಸ್ ಟೂ ಮಾಡ್ಕೊಂಡಂದ್ರೆ ಒಂದು ಎರಡು ನನ್ಗೆ ಆನ್ಸರ್ ಏನ್ ಬರುತ್ತಪ್ಪ ಅಂತಂದ್ರೆ ಎಫ್ ಹೇಳಿ ಬರುತ್ತೆ ಸೇಮ್ ಅದೇ ತರ ಆರ್ ಅನ್ನ ಏನಪ್ಪ ಅಂತಂದ್ರೆ ಇವನ್ ಎರಡು ಮೈನಸ್ ಟೂ ಮಾಡ್ಕೊಬೇಕು ಯಾಕಂದ್ರೆ ಅಕ್ಷರಗಳು ಕಮ್ಮಿ ಇದಾವ್ ಮಿಡಲ್ ಅಷ್ಟು ನಾಲ್ಕು ತಗೋಬೇಕು ಸೊ ಆರ್ ಅನ್ನ ಮೈನಸ್ ಟೂ ಮಾಡ್ಕೊಂಡ್ರೆ ಒನ್ ಟೂ ಮೈನಸ್ ಟೂ ಮಾಡ್ಕೊಂಡಾಗ ನಂಗೆ ಪಿ ಹೇಳಿ ಬಂತು ಸೊ ನೋಡೋಣ ಯಾವ್ದು ಆನ್ಸರ್ ಬರುತ್ತಂತಂದ್ ಹೇಳ್ಬಿಟ್ಟು ಇಲ್ಲಿ ಯಾವ ಬರಂಗಿಲ್ಲ ಥರ್ಡ್ ಆಪ್ಷನ್ ಒಂದೇ ಬರುತ್ತೆ ಕ್ಲಿಯರ್ ಸೊ ಇಲ್ಲಿ ಮಿಡಲ್ ಇರೋದನ್ನ ನಾನು ಏನಂತ ಹೇಳಿದ್ರೆ ಸರ್ ಪ್ಲಸ್ ಒನ್ ಮಾಡ್ಕೋಬೇಕ್ರಿ ಲಾಸ್ಟ್ ಏನಂತ ಹೇಳಿದ್ರೆ ಇವೆರಡನ್ನ ಪ್ಲಸ್ ಒನ್ ಮಾಡ್ಕೊಬೇಕು ಅದೇ ತನ ಮಾಡಿದ್ ನಾವ್ ಇಲ್ಲಿ ಲಾಸ್ಟ್ ಇದ್ ಪ್ಲಸ್ ಒನ್ ಎಸ್ ಪ್ಲಸ್ ಒನ್ ಮಾಡ್ಕೊಡ್ರಿ ಎ ಅನ್ನ ಪ್ಲಸ್ ಒನ್ ಮಾಡ್ಕೊಂಡ್ರೆ ನಮ್ಗೆ ಏನ್ ಆನ್ಸರ್ ಬರುತ್ತಾ ಬಿ ಹೇಳಿ ಬರುತ್ತೆ ಎನ್ನ ಪ್ಲಸ್ ಒನ್ ಮಾಡ್ಕೊಂಡ್ರೆ ಬಿ ಆಮೇಲೆ ಇ ಅನ್ನ ಪ್ಲಸ್ ಒನ್ ಮಾಡ್ಕೊಂಡ್ರೆ ಏನ್ ಅಂತಂದ ಅಂತಂದ್ರೆ ಎಫ್ ಅಂತಂದೇಳಿ ಬರತ್ತ ನೋಡ್ರಿ ಸೇಮ್ ಆನ್ಸರ್ ಬರುತ್ತೋ ಇಲ್ಲೋ ಅಂತ ಚೆಕ್ ಮಾಡೋನು ಆಮೇಲೆ ಮಿಡಲ್ ದ ಎರಡ್ ಅದಾವ ನೋಡ್ರಿ ಇನ್ ಮಿಡಲ್ ಎರಡ್ ಇದಾವ ಈ ಮಿಡಲ್ ಎರಡನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಕ್ರಾಸ್ ಮಾಡ್ಕೊಂಡು ಮೈನಸ್ ಟೂ ಮಾಡ್ಕೊಬೇಕು ನಾನ್ ಅದನ್ನೇ ಹೇಳಿದ್ನಲ್ಲ ಮಿಡಲ್ ದ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಇವನ್ನೆರಡು ಮೈನಸ್ ಟೂ ಮಾಡ್ಕೊಂಡಿದಾರ ಸೊ ಮೈನಸ್ ಟೂ ಮಾಡ್ಕೊಂಡಾಗ ನೋಡ್ರಿ ಎಂ ಅನ್ನ ಮೈನಸ್ ಟೂ ಮಾಡ್ಕೊಂಡ್ರೆ ಒನ್ ಟೂ ಮೈನಸ್ ಟೂ ಮಾಡ್ಕೊಂಡ್ರೆ ಕೆ ಅಂತಂದ್ರೆ ಬರುತ್ತೆ ಪಿ ಅನ್ನ ಮೈನಸ್ ಟೂ ಮಾಡ್ಕೊಂಡ್ರೆ ಒನ್ ಟೂ ಎನ್ ಅಂತ ಬರುತ್ತ ಸೊ ನಮ್ದು ಆನ್ಸರ್ ನೋಡ್ರಿ ಪಿ ಎಫ್ ಎನ್ ಕೆ ಬಿ ಎಫ್ ಅಂತ ಹೇಳ್ಬಿಟ್ಟು ಆನ್ಸರ್ ಬಂತ ಚೆಸ್ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ಸೊ ಈ ರೀತಿಯಾಗಿ ಕ್ರಾಸ್ ಅಲ್ಲಿರೋದು ಕೂಡ ಏನಪ್ಪಾ ಅಂತಂದ್ರೆ ನಮ್ಗ ಕೇಳ್ತಾನೆ ಸೇಮ್ ಅದೇ ತರ ಚೆಕ್ ಮಾಡೋಣ ನೋಡ್ರಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಸ್ಮೈಲ್ ಅನ್ನ ಏನಂತ ಬರ್ದನಪ್ಪ ಅಂತಂದ್ರಿ ಈ ರೀತಿಯಾಗಿ ಬರ್ದಾನ ಎಸ್ ಎಂ ಐ ಎಲ್ ಇ ಸ್ಮೈಲ್ ಅನ್ನ ಏನಂತ ಬರ್ದಾನ ಆರ್ ಎಲ್ ಎಚ್ ಕೆ ಡಿ ಅಂತ ಹೇಳಿ ಬರ್ದಿದ್ದಾನ ಹಂಗಾದ್ರೆ ಬಿಲಿವನ್ನ ಏನಂತ ಬರದಾನ ಈ ರೀತಿಯಾಗಿ ಬರ್ದಿದ್ದಾನ ಹಂಗಾದ್ರ ಇದನ್ನ ಏನಂತ ಬರೀತಾರ ಅಂತ ಕ್ವಶನ್ ಕೇಳಿದಾರ ಲಾಫರ್ ಎಲ್ ಎ ಯು ಜಿ ಎಚ್ ಪಿ ಇ ಆರ್ ಅನ್ನ ಯಾವ ರೀತಿಯಾಗಿ ಬರಿತಾರಂತ ನಮ್ ಕ್ವಶನ್ ಐತೆ ಇವಾಗ ನಾವೇನಂತ ಹೇಳಿದ್ರೆ ಚೆಕ್ ಮಾಡ್ಬೇಕು ಸೊ ಇಲ್ಲಿ ನೋಡ್ರಿ ಸ್ಮೈಲ್ ಅನ್ನ ಈ ತರ ಬರ್ಕೊಂಡಿದಾನ ನಾನು ಇದನ್ನೆಲ್ಲ ಬರ್ಕೊಂಡೆ ಲಾಫರ್ ಅನ್ನ ಯಾವ ತರ ಅಂತ ಕ್ವಶನ್ ಕೇಳಿದಾರ ಎಸ್ ಇಂದ ಆರ್ ಬರ್ಕೊಂಡಿದಾರ ಎಸ್ ಇಲ್ಲೈತಿ ಐತಿ ಆರ್ ಬರ್ಕೊಂಡಿದ ಅಂತಂದ್ರೆ ಮೈನಸ್ ಒನ್ ಆಗೈತೆ ಸೊದಾದ ನಂತರ ನೆಕ್ಸ್ಟ್ ನೋಡ್ರಿ ಎಮ್ ಅನ್ನ ಏನಂತ ಬರ್ಕೊಂಡಿದಾ ಅಂತ ಹೇಳಿ ಎಲ್ ಅಂತ ಬರ್ಕೊಂಡಿದಾನ ಇಲ್ಲೂ ಕೂಡ ಮೈನಸ್ ಒನ್ ಐದಿಂದ ಎಚ್ ಐ ಇಂದ ಇಲ್ಲೈತಿ ಐತಿ ಎಚ್ ಬರ್ಕೊಂಡಿದಾನ ಅಂತ ಹೇಳಿದ್ರೆ ಇಲ್ಲೂ ಮೈನಸ್ ಒನ್ ಎಲ್ ಐತಿ ಎಲ್ ಇಂದ ಮತ್ತೇನಪ್ಪಾ ಅಂತಂದ್ರೆ ಮೈನಸ್ ಒನ್ ಹೇಳಿದ್ರ ಕೆ ಆಗತ್ತ ಮೈನಸ್ ಒನ್ ಇದಿಂದ ಡಿ ಅಂತಂದ ಹೇಳಿದ್ರೆ ಇಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಮೈನಸ್ ಒನ್ ನಮ್ಗೊಂದು ಈ ರೀತಿಯಾಗಿ ಲಾಜಿಕ್ ಸಿಗತ್ತ ನೋಡ್ರಿ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಒನ್ ಹೇಳ್ಬಿಟ್ಟು ಸೇಮ್ ಅದೇ ತರ ಲಾಫರ್ಗೂ ಕೂಡ ಹೇಳಿದ್ರೆ ಎಲ್ಲಾ ಕಡೆ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಒನ್ ಮಾಡ್ಕೊಂಡ್ರಿ ಹೇಳಿದ್ರೆ ನಿಮ್ಗ್ ಆನ್ಸರ್ ಬರುತ್ತಾ ಆ ಆನ್ಸರ್ ಅನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಕಮೆಂಟ್ ಅಲ್ಲಿ ನನ್ಗ ಹೇಳಬೇಕು ಸೊ ನೋಡೋಣ ಎಷ್ಟ್ ಜನ ಹೇಳ್ತೀರಿ ಅಂತಂದೇಳಿ ಸೇಮ್ ಅದೇ ತರ ನೋಡೋಣ ನೆಕ್ಸ್ಟ್ ಒಂದ್ ಚೆಕ್ ಮಾಡೋಣ ಸೊ ಇಲ್ಲಿ ನೋಡ್ರಿ ಬಿಲಾಂಗ್ ಅನ್ನ ಏನಂತ ಬರ್ತಾರಪ್ಪ ಹೇಳಿದ್ರೆ ಈ ರೀತಿಯಾಗಿ ಬರ್ಕೊಂಡಿದಾನ ಸೇಮ್ ಅದೇ ತರ ಸ್ಟುಡಿಯೋವನ್ನ ಈ ರೀತಿಯಾಗಿ ಬರ್ದಿದಾನ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಹಂಗಾದ್ರ ಅಪ್ಡೇಟ್ ಅನ್ನ ಯಾವ ರೀತಿಯಾಗಿ ಬರೀತಾರ ಹೇಳಿ ನಿಮ್ ಕ್ವಶನ್ ಕೇಳಿದಾರ ಎಸ್ ಸೇಮ್ ಇದೇ ತರ ನೋಡ್ರಿ ಎ ಬಿ ಸಿ ಡಿ ಅನ್ನ ಬರ್ಕೊಳ್ರಿ ಸೈಡ್ಗೆ ಅದಾದ ನಂತರ ನೆಕ್ಸ್ಟ್ ಬಿಲಾಂಗ್ ಅನ್ನ ಐತೆ ಸೊ ಇದನ್ನ ಯಾವ ತರ ಬರೀತಾರ ಹೇಳಿ ಚೆಕ್ ಮಾಡ್ಕೊಡ್ರಿ ಇದೇನಪ್ಪಾ ಅಂತಂದಿದ್ರು ಹೋಮ್ ವರ್ಕ್ ನಂಬರ್ ಒನ್ ಚೆಕ್ ಮಾಡ್ಕೋಬೇಕಷ್ಟ್ರ ನೀವು ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹೋಮ್ ವರ್ಕ್ ನಂಬರ್ ಟೂ ಅಂತ ಹೇಳ್ಬಿಟ್ಟು ಎಕ್ಸಿಟ್ ಅಂತಂದೈತೆ ಇ ಎಕ್ಸ್ ಐ ಟಿ ಸೊ ಇದನ್ನ ಏನಂತ ಬರ್ದಾರ ಸೊ ಎಫ್ ಜೆ ವೈ ಯು ಅಂತಂದ್ ಹೇಳಿ ಬರ್ತಾರ ಅದೇ ತರ ಏನಪ್ಪಾ ಅಂತಂದ್ರೆ ಎಚ್ ಐ ಡಿ ಇ ಹೈಡ್ ಅನ್ನ ಏನಂತ ಬರ್ದಾರ ಈ ರೀತಿಯಾಗಿ ಬರ್ದಾರ ಆ ಇ ಜೆ ಎಫ್ ಅಂತಂದೇಳಿ ಸೇಮ್ ಹಂಗೆ ಗೇಮ್ ಅನ್ನ ಏನಂತ ಬರೀತಾರ ಅಂತಂದೇಳಿ ಸೊ ನನ್ ಕಮೆಂಟ್ಸ್ ಅಲ್ಲಿ ಹಾಕ್ಬೇಕು ಆಮೇಲೆ ಇನ್ನೊಂದ್ ಕ್ವಶನ್ ಆಯ್ತಾ ಸೊ ಇನ್ನೊಂದ್ ಕ್ವಶನ್ ಆಯ್ತಾ ಇದೇನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ ಸೊ ಫುಡ್ ಅನ್ನ ಫಿ ಓ ಇದೇನಪ್ಪಾ ಅಂತ ಎಫ್ ಡಬ್ಲ್ ಡಿ ಅನ್ನ ಏನಂತ ಬರ್ದಾರಪ್ಪಾ ಅಂತಂದ್ರೆ ಎಚ್ ಎಂ ಕ್ಯೂ ಬಿ ಅಂತಂದೇಳಿ ಬರ್ದಾರ ಸೇಮ್ ಅದೇ ತರ ಎಡ್ ಅನ್ನ ಏನಂತ ಬರ್ದಾರ ನೋಡ್ರಿ ಇ ಡಿ ಜಿ ಇ ಎಡ್ ಜನ ಜಿ ಬಿ ಐ ಸಿ ಬರ್ದಾರ ಸೇಮ್ ಅದೇ ತರ ಎಮ್ ಮೀಟ್ ಅನ್ನ ಏನಂತ ಬರೀತಾರಪ್ಪ ಅಂತ ಕ್ವಶನ್ ನಮಗ್ ಕೇಳಿದಾರ ಸೊ ಇವೇನಪ್ಪ ಹೇಳಿದ್ರೆ ನಿಮ್ಗೆ ಮೂರ್ ಓಮರ್ ಕ್ವಶನ್ಸ್ ಗಳು ನೀವು ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಸ್ಟಡಿ ಮಾಡ್ಬೇಕು ಹೇಳಿದ್ರೆ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ ಇನ್ನೊಂದೇನಪ್ಪ ಹೇಳಿದ್ರೆ ಇದ್ರ ಮೇಲೆ ರೀ ಅಪ್ಲೋಡ್ ಮಾಡ್ತೀನಿ ಕ್ಲಿಯರ್ ಎಲ್ರಿಗೂ ಸೊ ಇದನ್ ಕರೆಕ್ಟ್ ಆಗಿ ನೋಡ್ಕೊಡ್ರಿ ಕಂಪಲ್ಸರಿ ಏನಪ್ಪಾ ಅಂತ ಹೇಳಿದ್ರೆ ಇದ್ರ ಮೇಲೆ ನಿಮ್ಗೆ ಕ್ವಶನ್ ಬರುತ್ತಾ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಹಿಂದ್